अवधियल्ली कांग्रेस विरोधी राजकारण ಮತ್ತೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಅವರ ನಡುವಿನ ಶತ್ರುತ್ವ ಇವತ್ತು ನಿನ್ನೆದಲ್ಲ ಹೋಗಿದ್ದಾರೆ ಹುಲಿ ಬೋನಿಗೆ ಹೋಗಿದ್ದಾರೆ ಒಂದು ಹುಲಿ ಮಾಡಿಸ್ಬೇಕು ಇಲ್ಲ ಹುಲಿಗೆ ಬಲಿಯಾಗಬೇಕು ನೋಡೋಣ ಇವತ್ತೇ ಎಲ್ಲವನ್ನೂ ಹೇಳಕ್ಕೆ ಸಾಧ್ಯ ಇಲ್ಲ ನಮ್ಮದು ರಾಜಕಾರಣ ಮತ್ತು ಯೋಗೇಶ್ವರ ರಾಜಕಾರಣದ ಚಿಂತನೆಯ ನಡುವೆ ಅಗಾಧವಾದ ಅಂತರ ಇದೆ ಯೋಗೇಶ್ವರ ಅವರು ವೈಯಕ್ತಿಕ ನೆಲೆಯಲ್ಲಿ ರಾಜಕಾರಣ ಸದಾಕಾಲ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರ ಆಗ್ತಾರೆ ನಮ್ಮದಾದರೂ ಸೈದ್ಧಾಂತಿಕ ಪದ್ಧತಿಯ ರಾಜಕಾರಣ ಲಾಭ ನಷ್ಟದ ಲೆಕ್ಕಾಚಾರಕ್ಕೆ ನಮಗೆ ಅವಕಾಶವೂ ಇಲ್ಲ ಆ ಚಿಂತನೆಯೂ ನಮ್ಮಲ್ಲಿಲ್ಲ ನಷ್ಟವಾದರೂ ಬಿಜೆಪಿ ಲಾಭವಾದರೂ ಬಿಜೆಪಿ ಹಾಗಾಗಿ ಅವರಿಗೆ ಕಾಂಗ್ರೆಸ್ಗೆ ಹೋಗಿರೋದ್ರಿಂದ ಒಂದೊಂದು ನಾವು ಊಹಿಸ್ಬೋದು 136 ಶಾಸಕರನ್ನು ಹೊಂದಿರುವಂಥ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅಂತ ಪ್ರಬಲ ನಾಯಕರಿರುವಂಥ ಕಾಂಗ್ರೆಸ್ ಪಾರ್ಟಿ ಚನ್ನಪಟ್ಟಣದಲ್ಲಿ ದುರ್ಬಲ ಅಂತ ಅವರೇ ಒಪ್ಕೊಂಡಂಗೆ ಆಯಿತು ಅವರಲ್ಲಿ ನಿನ್ನೆ ಮೊನ್ನೆವರೆಗೂ ನಾನೇ ಕ್ಯಾಂಡಿಡೇಟ್ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು ರಾಜೀನಾಮೆ ಕೊಟ್ಟ ದಿನದಿಂದ ಪೂರ್ವ ತಯಾರಿಯನ್ನು ಮಾಡಿ ಓಡಾಡ್ತಾ ಇದ್ರು ನಾನೇ ಕ್ಯಾಂಡಿಡೇಟ್ ಅಂದರೆ ಬಹಳ ಜನ ಅನ್ಕೊಂಡಿದ್ರು ಡಿ ಕೆ ಸುರೇಶ್ ಅವರು ಅಭ್ಯರ್ಥಿ ಆಗ್ಬೋದು ಅಂತ ಇನ್ನು ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿ ನಿರ್ಣಯ ಮಾಡಿಲ್ಲ ಅವರು ಯೋಗೇಶ್ವರ್ ಅವರಿಗೆ ಕೊಟ್ಟು ಅಸಹಾಯಕತೆಯನ್ನು ತೋರಿಸ್ತಾರೆ ಅಥವಾ ಯೋಗೇಶ್ವರ್ ಅವರನ್ನು ಜೊತೆಗಿಟ್ಟುಕೊಂಡು ಡಿ ಕೆ ಸುರೇಶ್ ಅವರು ಅಭ್ಯರ್ಥಿ ಆಗ್ತಾರೋ ನೋಡಬೇಕು ನಾವು ಆದರೆ ಕಾಂಗ್ರೆಸ್ ನಾವಲ್ಲಿ ದುರ್ಬಲರು ಅಂತ ಒಪ್ಕೊಂಡಂತಾಗಿದೆ ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ದಂಡಿನಲ್ಲಿ ಸೋದರ ಮಾವ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ನಿನ್ನೆ ಮನೆಯವರು ಯೋಗೇಶ್ವರ್ ನಮ್ಮ ಪಾರ್ಟಿ ಅವರು ರಾಜೀನಾಮೆ ಕೊಟ್ಟ ಮೇಲೆ ಸೋದರಕ್ಕೆ ಸಂಬಂಧ ಇಲ್ಲ ನಾವು ಹೆಂಡಿಗೆ ಆಗಿ ಏನು ಹೋರಾಟ ಮಾಡಬೇಕು ಹೋರಾಟವನ್ನು ಚನ್ನಪಟ್ಟಣದಲ್ಲಿ ಮಾಡ್ತೀವಿ ಸರ್ ಈ ಮೈತ್ರಿ ವಿಚಾರದಲ್ಲಿ ಸಮನ್ವಯ ಅಥವಾ ಚನ್ನಪಟ್ಟಣ ವಿಚಾರದಲ್ಲಿ ಒಂದು ನಿರ್ಧಾರ ತೆಗೆದುಕೊಳ್ಳಲು ಸಾಕಷ್ಟು ಕನ್ಫ್ಯೂಷನ್ಸ್ಗಳು ಕ್ರಿಯೇಟ್ ಆಗಿದೆ ಅಂತಲ್ಲ ಒಂದ್ ಕಡೆಗೆ ಜಗದೀಶ್ವರ ಅವರು ಇದ್ದಿಂದಲ್ಲ ಮೊದಲಿಂದಲೂ ಡೇ ಬಂದಿದ್ದು ನಮ್ಮ ಅಭ್ಯರ್ಥಿ ಆಕಾಂಕ್ಷಿ ಅಂತ ಹೇಳಿದ್ದಾರೆ ಅವರನ್ನ ಮನಮಲ್ಸೋದಾಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ನಾಯಕರಿಂದ ವಿಶ್ವಾಸ ಇಟ್ಕೊಂಡು ಆ ವಿಚಾರದಲ್ಲಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಬಿಜೆಪಿ ನಾಯಕರು ಅಡಗಿಲ್ವಾ ನಾವು ನಿರ್ಣಯ ಬರೆದು ಚರ್ಚೆ ಮಾಡೋಕ್ಕಾಗಲ್ಲ ಚರ್ಚೆ ಮಾಡಿ ನಿರ್ಣಯ ಮಾಡಬೇಕಾಗ ಈಗ ನಾವು ಚರ್ಚೆಯನ್ನು ಒಂದೂವರೆ ಎರಡು ತಿಂಗಳ ಹಿಂದೆಯೇ ಮಾನ್ಯ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರ ಜೊತೆ ಚರ್ಚೆ ಮಾಡಿ ಯಾಕೆಂದ್ರೆ ಚನ್ನಪಟ್ಟಣ ಕುಮಾರಸ್ವಾಮಿ ಅವರು ಪ್ರತಿನಿಧಿಸಿದ ಕ್ಷೇತ್ರ ಏಕಪಕ್ಷೀಯ ನಿರ್ಣಯ ತಗೊಳ್ಳೋದಾಗಲಿ ಅಥವಾ ನಮ್ಮ ನಿರ್ಣಯವನ್ನು ಅವ್ರ ಮೇಲೆ ಹೇರೋದಾಗಲಿ ಅದು ಮೈತ್ರಿಯ ನಿರ್ಣಯ ಆಗದಿಲ್ಲ ಇಬ್ಬರು ಸೇರಿ ತಗೊಂಡ್ರೆ ಮೈತ್ರಿಯ ನಿರ್ಣಯ ಆಗುತ್ತೆ ಹಾಗಾಗಿ ನಾವು ಅದನ್ನು ಕುಮಾರಸ್ವಾಮಿ ಅವರಿಗೆ ಅಂತಿಮವಾಗಿ ನಮ್ಮ ಪಾರ್ಟಿಯ ವರಿಷ್ಠರು ಕೂಡ ಅವರೇ ಪ್ರತಿನಿಧಿಸಿದ ಕ್ಷೇತ್ರ ಆಗಿರೋದ್ರಿಂದ ಅಂತಿಮ ನಿರ್ಣಯ ಅವರೇ ತಗೊಳ್ಬೇಕು ಅನ್ನೋದು ಅದು ಸ್ವಾಭಾವಿಕವಾಗಿರೋದು ಹೌದು ಅದು ಸ್ವಾಭಾವಿಕವಾಗಿ ಅವರೇ ತಗೊಳ್ಬೇಕಾದಂಥ ನಿರ್ಣಯ ಹಾಗಾಗಿ ಅವರಿಗೆ ನಾವು ಆ ನಿರ್ಣಯ ತಗೊಳ್ಕೊಳ್ಳುವಂಥ ಜವಾಬ್ದಾರಿನ ಈಗಲೂ ಬಿಟ್ಟಿದ್ದಾರೆ ಇದು ಬಿಟ್ಟಿದೆ